ನಾ ಮಣ್ಣಿಂದ ಫೋನ್ ಹಚ್ಚಿ ಹಚ್ಚಿ ರಗಡಪ್ಪ. ನಾ ಫೋನ್ ಹಚ್ಚಿರ ಫೋನ್ ಬ್ಲಾಕ್ ಮಾಡಿ ಬೇರೆದಾರ ಫೋನ್ ಹಚ್ಚಿರ ಎಪ್ಸೋದಿಲ್ಲ. ಏನು ಹೇಳಿ ಅಂದ್ರೆ ನಿನ್ನ ಫೋನ್ ರಿಸೀವ್ ಮಾಡಬಾರ್ದಂತ ಬ್ಲಾಕ್ ಹಾಕಿದ್ದಾನೆ. ಅಲ್ಲೋ 2,000 ರೂಪಾಯಿ ಕೊಟ್ಟು ನಿನಗೆ 2 ವರ್ಷ ಆತ, ಇನ್ನೂ ಮಟ ಕೊಡಕ್ಕೆ ನಿಂತಿಲ್ಲ. ನೀ ರೊಕ್ಕ ಕೊಡೋಕ್ಕಾಗಲ್ಲ, ಕೊಡಕ್ಕೆ ಆಗಲಾರ್ದಕ್ಕೆ ಬ್ಲಾಕ್ ಹಾಕಿದ್ದು. ತಿಳ್ಕೊಬೇಕೆ, ಕಾಮನ್ ಸೆನ್ಸ್ ಇಲ್ಲ. ಎಲ್ಲಿ ಬೇಕಲ್ಲಿ ಕುಂತಿರ್ತೇವೆ, ಎಲ್ಲಿ ಬೇಕಲ್ಲಿ ಬಂದು ರೊಕ್ಕ ಕೇಳ್ತಿರಲ್ಲ, ಎಲ್ಲಿ ಬೇಕಲ್ಲಿ ಬಂದು ರೊಕ್ಕ ಕೇಳ್ತಿರಲ್ಲ. ಕೊಟ್ಟಾಗ ಯಾವಾಗ ಕೊಡ್ತೇವೆ ಅವಾಗ ಇಸ್ಕೋಬೇಕು. ಬಂದ ಎಲ್ಲಿ ಬೇಕಲ್ಲಿ ಬಂದು ಕೇಳೋಕೆ ಅಷ್ಟು ತಲೆ ತಿನ್ನುವಂಗಿಲ್ಲ. ಕಿಮ್ಮತ್ತು ಮರ್ಯಾದೆ ಇರು ಮನೆ ತಂದವ್ರನ್ನ ಚಿಕ್ಕ ಚಿಕ್ಕ ಹಂದು ಕಾಡಿದ್ರೆ ರೊಕ್ಕ ಕೊಡೋಕ್ಕಾಗೋದಿಲ್ಲ. ಮನ್ಯಾಗ ಕುಂತ್ರು ಫೋನ್ ಹಚ್ತೀರಿ, ಹೊರಗೆ ಬಂದರು ಫೋನ್ ಹಚ್ತೀರಿ. ಕಾಮನ್ ಸೆನ್ಸ್ ಇಲ್ಲ. ರೊಕ್ಕ ಸಾಲ ಕೇಳುವಾಗ ವಿಚಾರ ಮಾಡಿ ಕೊಡ್ಬೇಕು. ನೀವು ಅವ್ನ ಕಡೆ ಏನು ಇರೋದಿಲ್ಲ ಅಂತ ಸಾಲ ಕೇಳಕ್ಕೆ ಬಂದಿರ್ತಾನೆ. ಅವ್ನು ಕೊಟ್ಟರೆ ನಾನು ರೊಕ್ಕ ವಾಪಸ್ ಬರ್ತಾವೋ ಇಲ್ಲೋ ಕೊಡ್ತಾನೋ ಇಲ್ಲೋ ತಿಳ್ಕೊಂಡು ರೊಕ್ಕ ಕೊಡ್ಬೇಕು. ಸಾಲ ಕೇಳಿದ ಕೂಡ ಏನೋ ಕೊಟ್ಟು ಬಿಡ್ತೀರಿ ಬಡ್ಡಿ ಆಸೆಕ್ಕೆ. ಸಿಕ್ಕ ಸಿಕ್ಕಲ್ಲಿ ಬಂದು ಕಾಡ್ಕೊಂತ ರೊಕ್ಕ ಕೊಡ್ಕೊಡಂತ ಗಂಟು ಬಿಡ್ತೀರಿ. ಕೊಡೋಕ್ಕಾಗೋದು ನೋಡಿ. ಇನ್ನೊಂದು ಮಾತು ಹೇಳ್ತೀನಿ ನಿನಗೆ, ಎಲ್ಲಿ ಬೇಕಲ್ಲಿ ಬಂದು ರೊಕ್ಕ ಕೇಳಿ ನಾನು ಮರ್ಯಾದೆ ತೆಗೆದೆ ಅಂದರೆ ನಿನ್ನ ಮತ್ತೆ ನೋಡೇನು ಚಲೋ ಇರೋದಿಲ್ಲ. ರೊಕ್ಕ ಕೊಡೋದ್ರೆ ಯಾವಾಗ ಕೊಡ್ತೇನೆ ನಾನು ತಿಳಿದಾಗ ಕೊಡ್ತೇನೆ. ನಾನು ಇನ್ನೊಂದು 10 ವರ್ಷ ಬಿಟ್ಟು ಕೊಡ್ತೇನೆ. ನಾ ಯಾವಾಗ ಕೊಡ್ತೇನೆ ಅವಾಗ ಇಸ್ಕೋಬೇಕು. ನಾನಾಗಲೇ ಕರೆದಾಗ ಬಂದು ಇಸ್ಕೋಬೇಕು. ನೀನಾಗಲೇ ರೊಕ್ಕ ಕೇಳುವಂಗಲ್ಲ. ನಡಿ ಶಾನ್ಯಾದಿ, ಎಲ್ಲಿ ಬೇಕಲ್ಲಿ ಬಂದು ರೊಕ್ಕ ಕೇಳಿದೆ ಅಂದ್ರೆ ಸರಳ ನೋಡಿ ಮತ್ತೇನು ಚಲೋ ಇರೋದಿಲ್ಲ. ಇನ್ನು ಅಲ್ಲಪ್ಪ ಹಿಂಗೆ ನನ್ನ ರೊಕ್ಕ ಕೇಳ್ರಿ, ನನಗೆ ಹಿಂಗೆ ಊಟ ಇವ ರೊಕ್ಕ ಕೊಟ್ಟಾನ. ಇನ್ನು ನಾನು ಏನು ತಿಳಿಯೋದಲ್ಲ ಮರ ಒಂದೇ ರೊಕ್ಕ ಹಿಂಗೆ ಕೊಟ್ಟಾನ. ಇನ್ನು ನಾ ಕೊಟ್ಟಾನು ಹಂಗೆ ಮರ ಏನು ಏನು ಹುಚ್ಚಿಡಿದ್ ಮರ ತಲೀಮ. ಅಯ್ಯೋ ಮರ.